ಶರಣು ಶರಣಾರ್ಥಿಗಳು ಸ್ನೇಹಿತರೆ ಕೆಲವು ದಿವಸಗಳ ಹಿಂದೆ ಅಂದರೆ ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ಹಿಂದೆ ಗುಜರಾತ್ನ ನರ್ಮದಾ ನದಿಯ ತಡದಲ್ಲಿ ನಮ್ಮ ಭಾರತ ದೇಶದ ಪ್ರಥಮ ಉಪಪ್ರಧಾನಿಗಳು ಮತ್ತು ಗೃಹಮಂತ್ರಿಗಳು ಆಗಿದ್ದಂಥ ಸ್ವತಂತ್ರ ಹೋರಾಟಗಾರರು ಗಾಂಧಿಯ ಒಡನಾಡಿಗಳು ನೆಹರು ಅವರ ಒಡನಾಡಿಗಳು ಆಗಿದ್ದಂಥ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಅವರ ಜಗತ್ತಿನ ಬಹು ಎತ್ತರದ ಮೂರ್ತಿಯನ್ನು ಬಿಜೆಪಿ ಸರ್ಕಾರ ನಿರ್ಮಾಣ ಮಾಡಿತು. ನಾವು ಈ ಮೂರ್ತಿಯನ್ನು ನಿರ್ಮಾಣ ಮಾಡುವ ಮೂಲಕ ಭಾರತಕ್ಕೆ ಒಂದು ಬಹುದೊಡ್ಡ ಹೆಮ್ಮೆ ಅಂತ ತಿಳ್ಕೊಂಡ್ವಿ. ಈ ಮೂರ್ತಿಯನ್ನು ಸ್ಥಾಪನೆ ಮಾಡಿದ ಮೋದಿ ಸರ್ಕಾರ ಮೂರ್ತಿ ಸ್ಥಾಪನೆಯ ಮೂಲಕ ಭಾರತಕ್ಕೆ ಯಾವೆಲ್ಲ ಅನುಕೂಲಗಳು ಆಗಲಿವೆ ಅನ್ನುವಂಥದ್ದನ್ನು ಬಹಳ ಒತ್ತು ಕೊಟ್ಟು ಹೇಳಿದರು. ಆದರೆ ಆ ಮೂರ್ತಿ ಸ್ಥಾಪನೆಯ ನಂತರದ ಘಟನೆಗಳನ್ನು ಆಧಾರವಿಟ್ಟುಕೊಂಡು ಅದರ ಅಂಕಿಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಆ ಮೂರ್ತಿ ಸ್ಥಾಪನೆಯಿಂದ ಭಾರತಕ್ಕೆ ಎಷ್ಟೆಲ್ಲ ಲಾಭ ಆಯಿತು ಅನ್ನುವಂಥದ್ದನ್ನು ಒಂದಷ್ಟು ಅಂಕಿಅಂಶಗಳ ಸಮೇತ ನೋಡೋಣ. ಮೊದಲನೇದು, ಪಟೇಲರ ಮೂರ್ತಿಯನ್ನು ನಾವು ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತ ಹೆಸರಿಟ್ಟಿದ್ದೇವೆ. ಇದಕ್ಕೆ ಮೊದಲು ಚೈನಾದಲ್ಲಿ ಒಂದು ಮೂರ್ತಿ ಇತ್ತು, ಅದರ ಹೆಸರು ಸ್ಪ್ರಿಂಗ್ ಟೆಂಪಲ್ ಅಂತ. ಆ ಸ್ಪ್ರಿಂಗ್ ಟೆಂಪಲ್ನ ಬುದ್ಧ ಮೂರ್ತಿ ಏನಿದೆಯಲ್ಲ, ಅದು ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಮೂರ್ತಿಯಾಗಿತ್ತು. ಅದರ ಎತ್ತರ 128 ಮೀಟರ್. ಯಾವಾಗ ಭಾರತದಲ್ಲಿ ಮೋದಿ ಸರ್ಕಾರ ಪಟೇಲರ ಮೂರ್ತಿಯನ್ನು ಸ್ಥಾಪನೆ ಮಾಡ್ತೋ, ಇದರ ಎತ್ತರ 182 ಮೀಟರ್. ಅಂದರೆ ಪಟೇಲರ ಮೂರ್ತಿ ಜಗತ್ತಿನಲ್ಲೇ ಅತ್ಯಂತ ಎತ್ತರದ ಮೂರ್ತಿಯಾಗಿ ಗುರುತಿಸಲ್ಪಡ್ತು. ನಾವು ಈ ಮೂರ್ತಿ ಸ್ಥಾಪನೆಯ ನಂತರ ಭಾರತಕ್ಕೆ ಹೇಗೆಲ್ಲ ಲಾಭ ಆಗಿದೆ ಅನ್ನುವಂಥದ್ದನ್ನು ನಾಲ್ಕೈದು ಕ್ಷೇತ್ರಗಳನ್ನು ಆಯ್ದುಕೊಂಡು ವಿಂಗಡಿಸಿ ಇದನ್ನು ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ, ಆರ್ಥಿಕವಾಗಿ ಭಾರತಕ್ಕೆ ಪಟೇಲ್ ಮೂರ್ತಿ ಸ್ಥಾಪನೆಯಿಂದ ಯಾವೆಲ್ಲ ಲಾಭಗಳಾದವು, ಸಾಮಾಜಿಕವಾಗಿ ಯಾವ ಲಾಭಗಳಾದವು, ಸಾಂಸ್ಕೃತಿಕವಾಗಿ ಯಾವ ಲಾಭಗಳಾದವು, ರಾಜಕೀಯವಾಗಿ ಯಾವ ಲಾಭಗಳಾದವು, ಮತ್ತು ಟೂರಿಸಂ ಪಾಯಿಂಟ್ ಪ್ರವಾಸೋದ್ಯಮವನ್ನು ಇಟ್ಕೊಂಡಾಗ ಅದನ್ನು ಪರಿಗಣಿಸಿ ಎಷ್ಟು ಲಾಭ ಆಯಿತು, ಮತ್ತು ಪ್ರೈಡ್ ರಿಲೇಟೆಡ್ ನಾವು ಹೇಳ್ತೇವೆ ಹೆಮ್ಮೆ ಅಥವಾ ಗೌರವವನ್ನು ಇಟ್ಕೊಂಡಾಗ ಯಾವ ರೀತಿಯ ಲಾಭ ನಮಗೆ ಆಯಿತು ಅನ್ನುವಂಥದ್ದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಒಂಚೂರು ಇದಕ್ಕೆ ಎಷ್ಟು ಹಣ ತಗಲ್ತು ಅನ್ನುವಂಥದ್ದನ್ನು ಹೇಳ್ತೇನೆ. ಪಟೇಲ್ ಮೂರ್ತಿ ಸ್ಥಾಪನೆಗೆ ಮೋದಿ ಸರ್ಕಾರ ಒಟ್ಟು ಹೂಡಿದ ಹಣ 3,000 ಕೋಟಿ. ಅಂದರೆ ಈ 3,000 ಕೋಟಿಯಲ್ಲಿ 1,350 ಕೋಟಿ ರೂಪಾಯಿ ಕೇವಲ ಮೂರ್ತಿ ಸ್ಥಾಪನೆಗೆ, ಮತ್ತು ಆನಂತರ ಅದರ ಸುತ್ತಮುತ್ತಲಿನ ಪರಿಸರ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗುವ ಹಾಗೆ ಏನೇನು ರೂಪಿಸ್ತೋ ಅದೆಲ್ಲವನ್ನು ಸೇರಿದು ಒಟ್ಟು 3,000 ಕೋಟಿ ರೂಪಾಯಿಯ ಯೋಜನೆ. ಅದನ್ನು ನಾವು ಚೈನಾದ ಬುದ್ಧ ಮೂರ್ತಿಯೊಂದಿಗೆ ಹೋಲಿಸಿದಾಗ, ಬುದ್ಧ ಮೂರ್ತಿ ಸ್ಥಾಪನೆಯಾಗಿದ್ದು ಬರೋಬ್ಬರಿ ಪಟೇಲ್ ಮೂರ್ತಿ ಸ್ಥಾಪನೆ ಆಗೋದಕ್ಕೂ ಮೊದಲು ಒಂದು 10-15 ವರ್ಷಗಳ ಹಿಂದೆ. ಅದಕ್ಕೆ ತಗಲಿದ ವೆಚ್ಚ $18 ಮಿಲಿಯನ್. ಅಂದರೆ ಇದಕ್ಕೂ ಅದಕ್ಕೂ ಅಜಗಜಂತರವಾದಂಥ ವ್ಯತ್ಯಾಸ ಇದೆ. ಅಲ್ಲ, ಅದು 10-15 ವರ್ಷಗಳ ಹಿಂದೆ ಆದಾಗ ಅದಕ್ಕೆ ಸಹಜವಾಗಿ ಅಷ್ಟು ಆಯಿತು ಅಂತ ನಾವು ಹೇಳ್ಬೋದು. ಹಾಗೆ ನೋಡಿದ್ರೆ ಅಂಥ ಏನು ಹಣದುಬ್ಬರವಾಗಲಿ ಮತ್ತೊಂದಾಗಲಿ ಕನ್ಸಿಡರ್ ಮಾಡಿದಾಗ ಆ ದುಡ್ಡು ನಮ್ಮದು ಭಾಳ ದೊಡ್ಡ ಅಮೌಂಟೇ. ನಾವೇನು ಅಲ್ಲಿ ಚಿನ್ನದ ತಗಡವನ್ನು ಹೊಡೆದಿಲ್ಲ. ಆದರೂ ಕೂಡ ಅಷ್ಟೊಂದು ದುಡ್ಡು ಪಟೇಲ್ ಮೂರ್ತಿಗೆ ವೆಚ್ಚ ಆಯಿತು ಅಂತಕ್ಕಂಥದ್ದು ಕೂಡ ಪ್ರಶ್ನಾರ್ಹ ಮತ್ತು ಆಶ್ಚರ್ಯಚಕಿತವಾದಂಥ ಮಾತೆ. ಅದರ ಜೊತೆಗೆ ನಾವು ಒಂದು ಸಲ ಮೂರ್ತಿ ಆದಮೇಲೆ ಬಿಜೆಪಿ ಅಥವಾ ಮೋದಿ ಸರ್ಕಾರ ಏನಾದರೂ ಹೇಳ್ಕೊಳ್ಳಿ, ಅದರ ರಿಟರ್ನ್ಸ್ ಆಫ್ ಇನ್ವೆಸ್ಟ್ಮೆಂಟನ್ನು ಸ್ವಲ್ಪ ನೋಡಬೇಕು. ಈ ರಿಟರ್ನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ನೋಡ್ತಾ ಹೋದಾಗ ಪ್ರವಾಸೋದ್ಯಮವನ್ನು ಕನ್ಸಿಡರ್ ಮಾಡಿಕೊಂಡಾಗ 8 ಮಿಲಿಯನ್ ವಿಸಿಟರ್ಸ್ಗಳು ತಾಜ್ಮಹಲ್ಗೆ ಭೇಟಿ ಕೊಡ್ತಾರೆ ಪ್ರತಿ ವರ್ಷ. 8 ಮಿಲಿಯನ್ ಪ್ರವಾಸಿಗರು ತಾಜ್ಮಹಲ್ಗೆ ಭೇಟಿ ಕೊಟ್ಟಾಗ ನಮಗೆ ಅಲ್ಲಿ ಸಂಗ್ರಹ ಆಗ್ತಕ್ಕಂಥ ರೆವಿನ್ಯೂ 25 ಕೋಟಿ. ಅಂದರೆ ಈ ಯುನಿಟಿ ಸ್ಟ್ಯಾಚ್ಯೂಗೆ ಭೇಟಿ ಕೊಡ್ತಕ್ಕಂಥ ವಿಸಿಟರ್ಸ್ಗಳ ಸಂಖ್ಯೆ ಅದರದ್ದು 1/10. ಅಂದರೆ ಕೇವಲ 1 ಮಿಲಿಯನ್ ವಿಸಿಟರ್ಸ್ಗಳು ಈಗ ಭೇಟಿ ಕೊಡ್ತಾ ಇದ್ದಾರೆ. 1 ಮಿಲಿಯನ್ ಎಲ್ಲ ವಿಸಿಟರ್ಸ್ಗಳು ಕೂಡ 350 ರೂಪಾಯಿಯ
ಬಹುಮೂಲ್ಯವುಳ್ಳಂಥ ಟಿಕೆಟನ್ನೇ ಖರೀದಿ ಮಾಡಿದ್ದಾರೆ ಅಂದರೂ ಕೂಡ ಅಲ್ಲಿ ನಮಗೆ ಸಿಗ್ತಕ್ಕಂಥ ಅಮೌಂಟು ಬಹಳ ಕಡಿಮೆ. ಸರಿಸುಮಾರು ನಾವು 50-60 ವರ್ಷ ಈ ರೆವಿನ್ಯೂವನ್ನು ತಗೊಂಡು ನೋಡಿದಾಗೂ ಕೂಡ ಅದಕ್ಕೆ ನಾವು ಹೂಡಿದಂಥ ಹಣ ನಮಗೆ ಬರೋದಿಲ್ಲ ಅನ್ನುವಂಥ ಮಾತನ್ನು ನಾವು ಒಪ್ಪಲೇಬೇಕು. ಆದರೆ ಕೆಲವೊಂದು ಜನ ಏನು ಹೇಳ್ತಾರಂದರೆ, ಪ್ರವಾಸಿಗರು ಕೊಡ್ತಕ್ಕಂಥ ಹಣವನ್ನು ಅಷ್ಟೇ ನೋಡಬೇಡಿ, ಅದರ ಸುತ್ತಮುತ್ತ ಬೆಳೆದಂಥ ಉದ್ಯಮಗಳು ಪರೋಕ್ಷವಾಗಿ ಭಾರತದ ಆರ್ಥಿಕತೆಯನ್ನು ಬೆಳೆಸ್ತಾ ಇದ್ದಾವೆ ಅನ್ನುವಂಥ ವಾದವನ್ನು ಮಾಡಬಹುದು. ನಾವು ಈ ಪರೋಕ್ಷವಾದಂಥ ಉದ್ಯಮಗಳನ್ನೇ ಬೆಳೆಸಬೇಕಾಗಿದ್ದರೆ ಈ ಎಲ್ಲ 3,000 ಕೋಟಿ ಹಣವನ್ನು ಕೌಶಲ್ಯ ತರಬೇತಿಗಾಗಿ ಹಾಕಬಹುದಾಗಿತ್ತು, ಉದ್ಯಮಶೀಲತೆಗಾಗಿ ಹಾಕಬಹುದಿತ್ತು, ನಾವು ನಮ್ಮ ಜನರನ್ನು ತಯಾರು ಮಾಡಬಹುದಿತ್ತಲ್ಲ ಅನ್ನುವಂಥ ಒಂದು ಪ್ರಶ್ನೆ ಮೂಡೆ ಮೂಡ್ತದೆ. ಇನ್ನು ನಾವು ಈ ಆರ್ಥಿಕವಾದ ವಿಷಯವನ್ನು ಇಟ್ಟುಕೊಂಡು ನೋಡಿದಾಗ ಇದು ಭಾರತೀಯರ ತೆರಿಗೆ ಹಣದ ನಷ್ಟ ಅಂತಲೇ ಕನ್ಸಿಡರ್ ಮಾಡಬೇಕು. ಎರಡನೇದಾಗಿ ಪಾಪ್ಯುಲಾರಿಟಿ ಆಸ್ಪೆಕ್ಟ್ಸನ್ನು ನೋಡಿದಾಗ, ನಾವು ಜಗತ್ತಿನ ಬಹುದೊಡ್ಡ ಪ್ರವಾಸಿ ತಾಣಗಳಲ್ಲಿರತಕ್ಕಂಥ ಮೂರ್ತಿಗಳನ್ನು ನೋಡಿದಾಗ ಅವುಗಳಲ್ಲಿರ್ತಕ್ಕಂಥ ಬ್ಯೂಟಿ, ಅವುಗಳಲ್ಲಿರ್ತಕ್ಕಂಥ ಕಲರ್ ಕೂಡ ಈ ಮೂರ್ತಿಗೆ ಅಷ್ಟು ಇಲ್ಲ ಅನ್ನುವಂಥದ್ದು ಕೂಡ ಬಹಳ ಎದ್ದು ಕಾಣತಕ್ಕಂಥದ್ದು. ಎರಡನೇದು, ಈ ಜಾಗ ಏನಿದೆಯಲ್ಲ ಇದು ನಗರ ಪ್ರದೇಶವೂ ಅಲ್ಲ, ಸಂಪೂರ್ಣವಾದಂಥ ಕಾಡು ಪ್ರದೇಶ. ಇದನ್ನು ನಾವು ರೀಚ್ ಮಾಡಬೇಕಾದರೆ ಅಹಮದಾಬಾದ್ನಿಂದ 4 ಗಂಟೆ, ಮುಂಬೈಯಿಂದ 8 ಗಂಟೆ ತಗಲ್ತಕ್ಕಂಥ ಪ್ರವಾಸದ ಸಮಯ. ಹಾಗಾಗಿ ಇದು ತಾಜ್ಮಹಲ್ ಅಥವಾ ಇನ್ನಿತರ ನಮ್ಮ ಮಾನ್ಯುಮೆಂಟ್ಸ್ಗಳೇನಿದಾವೋ ಅವುಗಳಿಗೆ ಸರಿಸಮನಾಗಿ ಎಂದಿಗೂ ನಿಲ್ಲಲಾರದು ಅನ್ನುವಂಥದ್ದನ್ನು ಕೂಡ ಒಪ್ಪಲೇಬೇಕು. ಇನ್ನು ಕೆಲವರು ವಾದ ಮಾಡ್ತಾರೆ ಇದು ಹಿಸ್ಟ್ರಿ ಕಲ್ಚರನ್ನು ಪ್ರಿಸರ್ವೇಷನ್ ಮಾಡತಕ್ಕಂಥ ಒಂದು ಸಾಹಸ ಮೋದಿ ಸರ್ಕಾರದ ಅಂತ. ಹೇಗೆ ಹಿಸ್ಟ್ರಿ ಕಲ್ಚರನ್ನು ಇದು ಪ್ರಿಸರ್ವೇಷನ್ ಮಾಡ್ತದೆ ಅನ್ನುವಂಥದ್ದನ್ನು ನೋಡಿಕೊಂಡು ಹೋದಾಗ, ನಮ್ಮಲ್ಲಿ ಈಗ ಭಾರತದಲ್ಲಿ 3,600 ಪ್ರಾಚ್ಯವಸ್ತು ಇಲಾಖೆ ಗುರುತಿಸತಕ್ಕಂಥ ಮೋನುಮೆಂಟ್ಸ್ಗಳಿದ್ದಾವೆ. ಇದರಲ್ಲಿ 116 ಮೋನುಮೆಂಟ್ಗಳಿಗೆ ಮಾತ್ರ ಪ್ರವೇಶ ಶುಲ್ಕ ಇದೆ, ಉಳಿದವುಗಳಿಗೆ ಇಲ್ಲ. ಹಾಗಾಗಿ ಈ ಮೂರ್ತಿ ಏನಿದೆಯೋ ಇದು ಇತಿಹಾಸದ ಸಂಸ್ಕೃತಿಯನ್ನು ರಕ್ಷಿಸುವಂಥ ಕೆಲಸ ಅಲ್ಲವೇ ಅಲ್ಲ ಅಂತ ನಾವು ಹೇಳಬಹುದು. ಮೂರನೇದು ಎನ್ವಿರಾನ್ಮೆಂಟ್ ಮತ್ತು ಅಲ್ಲಿಯ ಸ್ಥಳೀಯ ಜನರ ಸಮಸ್ಯೆಗಳನ್ನು ಪರಿಗಣಿಸಿದಾಗ, ಈ ಮೂರ್ತಿಯನ್ನು ಮಾಡಲಿಕ್ಕೆ ಅಲ್ಲಿ ಬಹಳಷ್ಟು ರೈತರ ಜಮೀನುಗಳನ್ನು ಕಳ್ಕೊಂಡಿದ್ದಾರೆ, ಬಹಳಷ್ಟು ಆದಿವಾಸಿಗಳು ತಮ್ಮ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಗುರುತಿಸಬೇಕಾದಂಥದ್ದು. ಇದರ ವಿರುದ್ಧವಾಗಿ 22 ಸರ್ಪಂಚರು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮೋದಿ ಸರ್ಕಾರದ ವಿರುದ್ಧ ಮಾಡ್ತಾರೆ. ಯಾಕಂದರೆ ಅಲ್ಲಿಯ ಸಂಪೂರ್ಣ ಕೃಷಿ ಚಟುವಟಿಕೆಗಳು ಡಿಸ್ಟ್ರಾಯ್ ಆಗಿದ್ದಾವೆ. 7,600 ಟ್ರೈಬ್ಸ್ಗಳು ಒಂದು ಸಲ ಮಾಸ್ ಪ್ರೊಟೆಸ್ಟ್ ಕೂಡ ಮೋದಿ ಸರ್ಕಾರದ ವಿರುದ್ಧ ಮಾಡಿದ್ದಾರೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಒಬ್ಬ ಡಾಕ್ಟರ್ ಪ್ರಫುಲ್ ಅನ್ನುವಂಥವರು, ಈ ಟ್ರೈಬ್ ಲೀಡರು, ಈ ಒಂದು ಯೋಜನೆ ಏನಿದೆಯೋ ಇದು ಬಡವರ ತೆರಿಗೆಯ ನಷ್ಟ ಅಂತಲೇ ಹೇಳ್ತಾರೆ. ಕೊನೆಯದಾಗಿ ರಾಜಕೀಯ ಮತ್ತು ಈ ಪ್ರೈಡ್ ರಿಲೇಟೆಡ್ ಅಂತ ನಾವೇನು ಹೇಳ್ತೇವಲ್ಲ, ಗೌರವದ ಸಂಕೇತವಾಗಿ ಅಂತ, ಸಹಜವಾಗಿ ಮೋದಿಯವರಿಗೆ ಪಟೇಲರನ್ನು ಎತ್ತಿ ಹಿಡಿಯುವ ಮೂಲಕ ನೆಹರು ಮತ್ತು ಗಾಂಧಿಯವರನ್ನು ಅವಗಣನೆ ಮಾಡಬೇಕು ಅನ್ನುವಂಥ ರಾಜಕೀಯ ಉದ್ದೇಶ ಇದ್ದಿದ್ದಂತೂ ಸತ್ಯ. ಇದು ರಾಜಕೀಯ ಕಾರಣ. ಆದರೆ ಪ್ರೈಡ್ ರಿಲೇಟೆಡನ್ನು ನಾವು ಹೇಗೆ ಕನ್ಸಿಡರ್ ಮಾಡೋದು? ಪಟೇಲರು ಪ್ರಥಮ ಗೃಹ ಮಂತ್ರಿಯಾಗಿ ತಕ್ಷಣಕ್ಕೆ ಗಾಂಧೀಜಿಯವರ ಕೊಲೆ ಆಗ್ತದೆ. ಗಾಂಧೀಜಿಯವರ ಕೊಲೆಯಲ್ಲಿ ಭಾಗವಹಿಸಿದೆ ಎನ್ನುವ ಕಾರಣಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅಂದು ಪಟೇಲರು ನಿಷೇಧ ಮಾಡ್ತಾರೆ. ಮೋದಿಯವರು ಆ ಸಂಘದ ಮೂಲದಿಂದ ಬಂದಂಥ ಒಬ್ಬ ಪ್ರಧಾನಿ. ಈ ಸಂಘವನ್ನು ನಿಷೇಧ ಮಾಡಿದಾಗ ಮುಂದೆ ಕೆಲವೊಂದು ಕಂಡೀಷನ್ಗಳನ್ನಿಟ್ಟು ಆ ಸಂಘವನ್ನು ಅದರ ಮೇಲೆ ಹೇರದಂಥ ನಿಷೇಧವನ್ನು ಪಟೇಲರು ವಾಪಸ್ ತಗೊಳ್ತಾರೆ. ಏನದು, ಮುಂದೆಂದೂ ತಾವು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಕೂಡದು ಅಂತ. ಆದರೆ ಇವತ್ತಿಗೂ ಕೂಡ ಸಂಘ ತನ್ನ ರಾಜಕೀಯ ಚಟುವಟಿಕೆಗಳನ್ನು ನಿಲ್ಲಿಸಿಲ್ಲ. ಈ ರೀತಿಯಾಗಿ ಪಟೇಲರನ್ನು ಪ್ರೈಡ್ ರಿಲೇಟೆಡ್ ಅಂತ BJP ಯಾವಾಗಾದರೂ ಕನ್ಸಿಡರ್ ಮಾಡಲು ಸಾಧ್ಯವೇ ಅಂತ ನಾವು ವಿಚಾರ ಮಾಡಿದಾಗ ಎಂದಿಗೂ ಸಾಧ್ಯವಿಲ್ಲ. ಸಂಘ ಪರಿವಾರ ಮತ್ತು BJPಗೆ ಆದರಣೀಯರಾದಂಥವರು ಗೋಳ್ವಾಲ್ಕರ್, ಶ್ಯಾಮಪ್ರಸಾದ್ ಮುಖರ್ಜಿ ಮತ್ತು ಸಾವರ್ಕರ್ ಅಂಥ ಮೂಲಭೂತವಾದಿಗಳೇ ಹೊರತು ಪ್ರಗತಿಪರರಾದಂಥ ಪಟೇಲರಾಗಲಿ, ಮತ್ತೊಬ್ಬರಾಗಲಿ, ಶಾಸ್ತ್ರಿಯವರಾಗಲಿ ಇವರು ಆದರಣೀಯರ ಆಗೋದಿಲ್ಲ. ಇದು ಕೇವಲ ರಾಜಕೀಯ ಕಾರಣಕ್ಕೆ ಮತ್ತು
ಪ್ರೈಡ್ ರಿಲೇಟೆಡ್ ವಿಷಯದಲ್ಲೂ ಕೂಡ ಈ ಮೂರ್ತಿ ಸ್ಥಾಪನೆಯ ಉದ್ದೇಶ ಏನಿದೆಯೋ ಇದು ಫೇಲ್ ಆಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಗಳು, ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗ್ರತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಪೂರ್ತಿಯಾಗಿ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಹಂಚಿಕೊಳ್ಳುವುದನ್ನು ಮರೆಯದಿರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಜಾಯಿನ್ ಅನ್ನುವಂಥ ಒಂದು ಹೊಸ ಫೀಚರ್ ಬಂದಿದೆ. ತಾವೆಲ್ಲರೂ ಸಾಧ್ಯವಾದರೆ ಜಾಯಿನ್ ಆಗಿ ಆ ಮೂಲಕ ನಮ್ಮ ಸಾಮಾಜಿಕ ಜಾಗೃತಿಯ ಈ ಅಭಿಯಾನಕ್ಕೆ ಕೈ ಜೋಡಿಸಿ ಅಂತ ಕೇಳ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು.